ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಭಾನುವಾರ ಬ್ಲಾಗ್ ಇದು ಆಲ್ರೆಡಿ ನಾನು ಸಂಡೇ ಸ್ಪೆಷಲ್ ಬ್ಲಾಗ್ ಅಂತ ನೆನೇ ಒಂದು ಫಿಶ್ ಸಾಂಬಾರು ಮತ್ತು ಫ್ರೈದು ವೀಡಿಯೋನ ಶೇರ್ ಮಾಡಿದೆ ಒಂದಷ್ಟು ಜನಕ್ಕೆ ಇಷ್ಟ ಆಯಿತು ಕೆಲವರಿಗೆ ಇಷ್ಟ ಆಗಲಿಲ್ಲ ಆ ವೀಡಿಯೋ ಪಾಸಿಟಿವ್ ನೆಗೆಟಿವ್ ಎರಡು ಥರ ಕಮೆಂಟ್ಸ್ ಬಂದಿತ್ತು ಅದಕ್ಕೆ ಓಕೆ ನಾನು ನೆಗೆಟಿವ್ ಕಮೆಂಟ್ಸ್ನೆಲ್ಲ ಜಾಸ್ತಿ ಇಟ್ಕೊಳಕ್ಕೆ ಅದು ನೋಡ್ತೀನಿ ನೋಡ್ತಾ ಇದ್ದಾಗೇ ರಿಮೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಪಾಸಿಟಿವಿಟಿ ಇರಲಿ ನನ್ನ ಚಾನಲಲ್ಲಿ ಅಂತೇಳಿ ಬಟ್ ಅಲ್ಲೇನಾದರೂ ತಪ್ಪಿತ್ತು ಅಂದಾಗ ಖಂಡಿತ ತಿದ್ಕೊಳ್ತೀನಿ ಓಕೆ ಬೆಳಗ್ಗೆ ಎಂಟು ಮುಕ್ಕಾಲು ಆಗಿದೆ ನನ್ನ ಹಸ್ಬೆಂಡು ಬೆಳಗ್ಗೆನೇ ಹೋಗಿ ಫಿಶನ್ನು ತೊಗೊಂಬಂದು ಕೊಟ್ಟರು ತೊಗೊಬಂದು ಕೊಟ್ಟು ಇವಾಗ ಅವರು ಕಂಪ್ಯೂಟರ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಅದು ಮನೆಗೆ ಬಂದಲ್ಲೇ ಫಿಫ್ಟೀನ್ ಡೇಸ್ ಆಗೋಕ್ಕಾದ್ರೂ ಇನ್ನೂ ಕಂಪ್ಯೂಟರ್ನೇ ಫಿಕ್ಸ್ ಮಾಡಿರಲಿಲ್ಲ ಪ್ಲಗ್ ಇಲ್ಲ ಅಲ್ಲಿ ನಾವು ಇಟ್ಟಿರೋಂಥ ಪ್ಲೇಸ್ ಏನಿದೆ ನೋಡಿ ಇಲ್ಲಿಗೆ ಪ್ಲಗ್ ಇರಲಿಲ್ಲ ಅದು ಓಲ್ಡ್ರಿಂದ ಏನೋ ಮಾಡ್ತೀನಿ ಕನೆಕ್ಷನ್ ಮಾಡ್ತೀನಿ ಅಂತಂದರು ತನಗೂ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವಳಿಗೆ ಯೂಸ್ ಆಗುತ್ತೆ ಈಗ ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತೇಳಿ ನಾನು ಫಸ್ಟು ಫಿಕ್ಸ್ ಮಾಡಿಕೊಡಿ ಅಂತಂದೆ ಸರಿ ಅಂತೇಳಿ ಈಗ ಫಿಕ್ಸ್ ಮಾಡ್ತಾ ಇದ್ದಾರೆ ಹಾಗೆಯೇ ತನ್ನೋದು ಇನ್ನೇನು ಕ್ಲೀನಿಂಗ್ ಕೆಲಸ ಹೊಳ್ದು ಕೂಡ ಶುರುವಾಗಿದೆ ನನ್ನ ಹಸ್ಬೆಂಡ್ ಅದೆಲ್ಲ ಮಾಡಿಕೊಟ್ಟು ಅವರು ಡ್ಯೂಟಿಗೆ ಹೋದರು ಅದಾದಮೇಲೆ ನಾನು ಫಿಶ್ ಸಾಂಬಾರೆಲ್ಲ ಮಾಡಿ ಫ್ರೈ ಎಲ್ಲ ಮಾಡಿ ಊಟಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿದೆ ಸೊ ಅದೆಲ್ಲ ರೆಡಿ ಮಾಡಿ ಊಟನೂ ಕೂಡ ಮುಗಿಸಿದ್ವಿ ಊಟ ಮುಗಿಸೋ ಮೇಲೆ ಸ್ವಲ್ಪ ತಂಗೆ ರಿಲ್ಯಾಕ್ಸಾಗಿ ಕೂತ್ಕೊಂಡಿದ್ದಾಯಿತು ಕೂತ್ಕೊಂಡಾದಮೇಲೆ ದೋಸೆಗೆ ಈಗ ಅಕ್ಕಿನ ನೆನೆಸ್ತಾ ಇದ್ದೀನಿ ಒಂದೆರಡು ಪಾವ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಇನ್ನೂರು ಅಷ್ಟು ಉದ್ದಿನ ಕಾಳು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ ಮುಂಚೆ ಎಲ್ಲ ಇಡ್ಲಿಗೆ ಇದ್ದೆ ಸೋಮವಾರ ಇಡ್ಲಿ ಮಾಡಿಬಿಟ್ಟು ಮಂಗಳವಾರ ದೋಸೆ ಮಾಡ್ತಾಯಿದ್ದೆ ಈ ನಡುವೆ ಏನೋ ಇಡ್ಲಿ ತಿಂದ್ರೇ ಆಗಲ್ಲ ಹಂಗಾಗಿ ಇಡ್ಲಿ ತಿ ಇಡ್ಲಿ ಮಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದೀನಿ ದೋಸೆನೇ ಇಟ್ಟನೇ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೋತೀನಿ ಸೋಮವಾರ ಒಂದು ಸಲ ಮಾಡಿದ್ರೆ ಮತ್ತು ಬುಧವಾರ ಮಾಡ್ತೀನಿ ಇಲ್ಲಾಂದ್ರೆ ಮಧ್ಯದಲ್ಲಿ ಏನಾದರೂ ಮಂಗಳವಾರ ಆ ಥರ ತಾನು ಸ್ಕೂಲಿಂದ ಬಂದಾಗ ದೋಸೆ ಬೇಕು ಹಂಗೆ ಹೇಗೆ ಅಂತ ನಮಗೂ ಏನಾದ್ರು ತಿನ್ನಿಸ್ಬೇಕು ಅನ್ ತಿನ್ನಬೇಕು ಅನಿಸಿದಾಗ ಮೊಟ್ಟೆ ದೋಸೆನೋ ಈರುಳ್ಳಿ ದೋಸೆನೋ ಈ ರೀತಿ ಮಾಡ್ಕೋತೀನಿ ಸೊ ಮನೇಲಿ ಮಕ್ಕಳಿರುವಾಗ ಒಂದು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬಂದಾಗ ಮಾಡಿಕೊಡ್ಬೋದು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಿಟ್ಟು ಮಾಡಿ ಇಟ್ಕೊತೀನಿ ಇಷ್ಟು ಅಕ್ಕಿಯಲ್ಲಿ ಎರಡು ಸತಿ ಅಂತೂ ಆಗುತ್ತೆ ಎರಡು ದಿನ ಹಿಟ್ಟನ್ನು ನಾವು ಯೂಸ್ ಮಾಡ್ಬೋದು ಅಕ್ಕಿನ ಈಗ ಒಂದು ಎರಡು ಸಲ ಚೆನ್ನಾಗಿ ತೊಳಿತಾಯಿದ್ದೀನಿ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ಇದ್ದೀನಿ ಹಾಗೆಯೇ ನಾನು ರಾತ್ರಿಯೇ ಮೆಂತೆ ನೆನೆಸಿದ್ದೆ ತನಗೆ ತುಂಬ ಕೂದಲೆಲ್ಲ ಈಗ ಕೆಂಚಾಗ್ತಾಯಿದೆ ಒಂಥರ ಪುಡಿ ಪುಡಿ ಕೂದಲು ಇದೆ ಹಾಗಾಗಿ ಅವಳು ಸ್ವಲ್ಪ ಕೇರ್ ಮಾಡೋಣ ತುಂಬ ದಿವಸ ಆಗ್ಬಿಟ್ಟಿತ್ತು ಅವಳಿಗೆ ಕೇರ್ ಮಾಡಿ ಹಾಗಾಗಿ ಮೆಂತೆ ನೆನೆಸಿದ್ದೆ ಒಂದು ಸುಮಾರು ಒಂದು ಹತ್ತಿರ ನೂರು ಗ್ರಾಮಷ್ಟು ಮೆಂತೆ ನೆನೆಸಿದ್ದೆ ಚೆನ್ನಾಗಿಲ್ಲ ನೆಂದಿದೆ ಅದು ನೀರು ಸಮೇತನೇ ಹಾಕ್ತಾಯಿದ್ದೀನಿ ಹಾಗೆಯೇ ಕರ್ಬೇವ್ ಆಗ್ತಾಯಿದ್ದೀನಿ ಒಂದು ನಾಲ್ಕೈದು ಕಡ್ಡಿ ಕರ್ಬೇವಾಗ್ತಾಯಿದ್ದೀನಿ ಜಾಸ್ತಿ ಆಗಿತ್ತು ಕರಿಬೇವು ಹಂಗಾಗಿ ಜಾಸ್ತಿನೇ ಇದ್ದೀನಿ ಆಲೋವೆರ ಹಾಕೋಣ ಅಂತ ಅಂದ್ಕೊಂಡೆ ಆಲೋವೆರಾ ಇರಲಿಲ್ಲ ಹಾಗೆಯೇ ಒಂದು ಆರು ಏಳು ದಾಸವಾಳ ಎಲೆ ಇದ್ದೀನಿ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ಆಲೋವೆರ ಎಲ್ಲ ಮನೆಗೆ ಖಾಲಿ ಮಾಡ್ಬೇಕಾದ್ರೆ ತುಂಬ ದೊಡ್ಡದಾಗಿ ಬೆಳೆದಿತ್ತು ಹೇಳಿಬಿಟ್ಟು ಕಿತ್ಬಿಟ್ಟೆ ಕಿತ್ಬಿಟ್ಟು ಹಾಕ್ಬಿಟ್ಟೆ ಇವಾಗ ಸಣ್ಣ ಎರಡಿದೆ ಇವಾಗ ಕೀಳೋಣ ಅಂತಂದರೆ ಅದು ಸಣ್ಣದಲ್ವಾ ಅಂತೇಳಿ ಕೀಳಲಿಲ್ಲ ಮತ್ತು ನೆಲ್ಲಿಕಾಯಿ ತೊಗೊಂಬಂದು ಹಾಕೋಣ ಅಂತೇಳಿ ಅಂಗಡಿಯಲ್ಲಿ ನೋಡಿದರೆ ನೆಲ್ಲಿಕಾಯಿ ಸಿಗಲಿಲ್ಲ ಹಂಗಾಗಿ ಇಷ್ಟು ಮಾತ್ರ ಹಾಕ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ತನೂ ಹಚ್ಚೋಣ ನಾನು ಹಚ್ಕೊಳ್ಳೋಣ ಅಂಥೇಳಿ ಇಬ್ರಿಗೂ ಆಗುತ್ತೆ ಇಷ್ಟು ಮಾಡ್ಕೊಬಿಟ್ರೆ ಇಬ್ರಿಗೂ ಆಗುತ್ತೆ ನೋಡಿ ಚೆನ್ನಾಗಿ ನುಣ್ಣು ಪೇಸ್ಟ್ ಮಾಡ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬ್ಲೆಂಡರಲ್ಲಿ ಚೆನ್ನಾಗಿ ಪೇ ಪೇಸ್ಟ್ ಆಗುತ್ತೆ ಹೊರಗಡೆ ಬಿಸಲೇ ಇಲ್ಲ ಹಾಗಾಗಿ ತನು ಒಂದು ಮುಕ್ಕಾಲು ಅವರ್ ಒನ್ ಅಷ್ಟು ಹೊತ್ತು ಇದ್ದು ಅವಳು ಸ್ನಾನ ಮಾಡಲು ನಾನೊಂದು ಎರಡು ಎರಡು ಅವರು ಇಟ್ಕೊಂಡು ಆಮೇಲೆ ನಾನು ಕೂಡ ಸ್ನಾನ ಮಾಡಿದೆ ಇವಾಗ ಸಾಯಂಕಾಲ ಆರೂವರೆ ಆರು ಮುಕ್ಕಾಲು ಓ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಸ್ನಾನ ಮಾಡಿ ಆದಮೇಲೆ ಸ್ವಲ್ಪೊತ್ತು ಟಿ ವಿ ನೋಡಿದ್ದಾಯಿತು ಕೂತ್ಕೊಂಡು ಆರಾಮಾಗಿ ಈಗ ಈ ರ್ಯಾಕ್ ಏನಿತ್ತು ನೋಡಿ ಮಿಷನ್ ತು ತರಿಸಿದ್ನಲ್ವ ಈ ರ್ಯಾಕನ್ನು ಅಡುಗೆ ಮನೆಗೆ ಇಟ್ಕೊಳ್ಳೋಣ ಅಂತೇಳಿ ಆ ಮನೆಯಲ್ಲಿ ನಾನು ದೇವ್ರ ಪೂಜೆ ಸಾಮಾನು ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹೇಳ್ಬಿಟ್ಟು ಯೂಸ್ ಮಾಡ್ತಾಯಿದ್ದೆ ಈಗ ಅಡುಗೆ ಮನೆಗೆ ಇಟ್ಕೋತಾ ಇದ್ದೀನಿ ಮನೆ ಖಾಲಿ ಮಾಡ್ಕೊಂಡು ಬಂದಾಗ ಇದನ್ನ ಅಲ್ಲಿಂದ ತೊಳ್ಕೊಂಡು ಬಂದಿರಲಿಲ್ಲ ಯಾಕಂದರೆ ಅಲ್ಲಿ ನೀರಿನ ಸಮಸ್ಯೆ ಇತ್ತು ಹಂಗಾಗಿ ಇದನ್ನು ತೊಳೆದೇ ಇರಲಿಲ್ಲ ಹಂಗೇನೆ ತೊಗೊಂಬಂದು ಒಂದು ಹಾಕಿಟ್ಕೊಂಡಿದ್ದೆ ಇವತ್ತು ಅದನ್ನೆಲ್ಲ ತೆಗೆದು ನೀಟಾಗೆಲ್ಲ ವಾಶ್ ಮಾಡಿದ್ದಾಯಿತು ಅಂದರೆ ಏರ್ ಪ್ಯಾಕ್ ಹಾಕೊಂಡಾದಮೇಲೆ ಟೈಮ್ ಇತ್ತಲ್ವ ಅವಾಗೆಲ್ಲ ವಾಶ್ ಮಾಡಿ ಎಲ್ಲ ಮಗ್ಸಿ ಇಟ್ಟಿದ್ದೆ ಇವಾಗ ಇದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ಇದು ಲೋಟಗಳು ಅಂದರೆ ಸಡನ್ನಾಗಿ ಸಿಗಂಗಿರಬೇಕು ಇಲ್ಲಿ ಜಾಸ್ತಿ ಏನೋ ಸ್ಲ್ಯಾಬ್ ಇಲ್ಲ ನೋಡಿ ಮನೆಯಲ್ಲಿ ಸ್ವಲ್ಪ ಮಾತ್ರ ಇರೋದರಿಂದ ಕೆಳಗೆ ಪಾತ್ರೆ ಇಟ್ಕೋಬೋದು ಇನ್ನು ಡಬ್ಬಗಳನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಲೋಟಗಳು ಬೌಲ್ಗಳು ಸಣ್ಣ ಸಣ್ಣ ಪ್ಲೇಟ್ಗಳು ಅದೆಲ್ಲ ಸಡನ್ನಾಗಿ ಕೈಗೆ ಸಿಗೋ ಥರ ಇರಬೇಕು ಮತ್ತು ಡ ಕೆಳಗಡೆ ತೆಗೆದು ಅಲ್ಲಿ ಒಂದೊಂದು ಕಡೆ ಆಗ್ಬಿಟ್ಟಿರುತ್ತೆ ಸರಿ ಹೋಗಲ್ಲ ಅಂಥೇಳಿ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಇಟ್ಬಿಡೋಣ ಸ್ವಲ್ಪ ರೇಷನ್ ಕೂಡ ಇಟ್ಕೋಬೋದು ಇದರಲ್ಲಿ ಅಂಥೇಳಿ ಅಡುಗೆ ಮನೆಗೆ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಅಡುಗೆ ಮನೆಗೆ ಇಟ್ಕೊಂಡ್ರೆ ಒಂದು ನೀಟಾಗಿ ಆರ್ಗನೈಸ್ ಆದಂಗೆ ಕಾಣಿಸುತ್ತಲ್ವ ಅಂಥೇಳಿ ಎಲ್ಲ ಈಗ ಫಿಕ್ಸ್ ಮಾಡ್ತಾ ಇದ್ದೀನಿ ಇದೇನು ಫಿಕ್ಸಿಂಗ್ ತುಂಬಾ ಈಸಿ ಇವಾಗೆಲ್ಲ ತುಂಬ ಪ್ರೈಸ್ ಕಡಿಮೆ ಆಗಿದೆ ತೊಗೊಂಡಾಗ ಒಂಬೈನೂರು ಚಿಲ್ಲರೆ ಇತ್ತು ಇವಾಗ ಆರುನೂರು ರೂಪಾಯಿ ಐನೂರೈವತ್ತಕ್ಕೆಲ್ಲ ಇದಿದೆ ಮೀಶೋದಲ್ಲಿ ತೊಗೋಬೋದು ಆರಾಮಾಗಿ ಈಗ ಯಾರಾದರೂ ಬೇಕಂದರೆ ಚೆನ್ನಾಗಿ ಯೂಸ್ ಆಗುತ್ತೆ ಡ್ರೆಸ್ಸಿಂಗಿಗೆ ಏನಾದರೂ ಡ್ರೆಸ್ಸಿಂಗ್ ಐಟಮ್ಸ್ ಇರುತ್ತಲ್ವ ಮೇಕಪ್ ಐಟಮ್ಸು ಅದನ್ನು ಕೂಡ ಇಟ್ಕೊಬೋದು ಎಕ್ಸ್ಟ್ರಾ ಐಟಮ್ಸ್ಗಳು ಏನೆಲ್ಲ ಇರುತ್ತೆ ಅದನ್ನೆಲ್ಲ ಒಂದು ಕಡೆ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೋಬೋದು ನೋಡಿ ಆ ಕಡೆ ಪ್ಲೇಸ್ ಏನಿದೆ ನೋಡಿ ಅಲ್ಲಿಗೆ ಇದನ್ನು ಇಟ್ಕೋತಾ ಇದ್ದೀನಿ ರೇಷನ್ನು ಎಲ್ಲ ಎಕ್ಸ್ಟ್ರಾ ರೇಷನ್ ಏನಿತ್ತು ಅದನ್ನೆಲ್ಲ ಹಾಗೇನೆ ಈ ಒಂದು ಟಬ್ಬಲ್ಲಿ ಹಾಕಿಟ್ಟಿದೆ ಇವಾಗೆಲ್ಲ ಇದ್ರ ಜೊ ಇದ್ರೊಳಗಡೆ ನೀಟಾಗಿ ಜೋಡ್ಸಿಟ್ಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಕೆಳಗಡೆ ಏನು ಇದಿದೆ ನೋಡಿ ಕಬೋರ್ಡು ಅಂದರೆ ಪಾತ್ರೆ ಜೋಡ್ಸೋಕ್ಕೆಲ್ಲ ಕಬೋರ್ಡ್ ಇದೆಯಲ್ಲ ಅದರೊಳಗೆ ಇನ್ನೂ ನಾನು ನೀಟಾಗಿ ಕವರೆಲ್ಲ ಹಾಕಿ ನಾನು ಆರ್ಗನೈಸ್ ಮಾಡೇ ಇಲ್ಲ ಸೊ ನಾನು ಕವರ್ಗಳೆಲ್ಲ ತಂದು ಅದಕ್ಕೆ ನೀಟಾಗಿ ಹಾಸ್ಬಿಟ್ಟು ಎಲ್ಲ ಆಮೇಲೆ ನೀಟಾಗಿ ಜೋಡಿಸ್ಬೇಕು ಅವಾಗ ಮನೆ ಖಾಲಿ ಮಾಡ್ಕೊಂಡು ಬಂದ ತಕ್ಷಣ ಫಸ್ಟು ಎಲ್ಲ ತೆಗೆದಿಟ್ಬಿಟ್ರೆ ಸಾಕು ಅಂದ್ಬಿಟ್ಟು ಎಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀನಿ ಯಾವುದೂ ನೀಟಾಗಿ ಜೋಡಿಸಿಲ್ಲ ಸೊ ಇನ್ನೊಂದಿನ ಹೋಗಿ ಪೇಪರ್ಸ್ ಎಲ್ಲ ತೊಗೊಂಬಂದು ನೀಟಾಗಿ ಜೋಡಿಸಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆಲ್ಲ ಜೋಡಿಸಿದ್ದೀನಿ ಅಂತೇಳಿ ಈ ಸೆಲ್ಫ್ ಮೇಲೆ ತಟ್ಟೆ ಸ್ಟ್ಯಾಂಡು ಮತ್ತು ಗ್ಲಾಸ್ ಸ್ಟ್ಯಾಂಡ್ ಏನಿದೆ ನೋಡಿ ಅದು ಇಟ್ಟಿದ್ದೆ ಅದೆರಡೂ ಈಗ ತೆಗೆದುಬಿಟ್ಟೆ ತಟ್ಟೆ ಸ್ಟ್ಯಾಂಡ್ ತೆಗೆದ್ಬಿಟ್ಟು ಈ ರ್ಯಾಕ್ ಮೇಲೆ ಇಟ್ಬಿಟ್ಟಿದ್ದೀನಿ ಗ್ಲಾಸ್ ಸ್ಟ್ಯಾಂಡನ್ನು ತೆಗೆದಿಟ್ಬಿಟ್ಟು ಲೋಟಗಳನ್ನೆಲ್ಲ ಈ ಡ್ರಾದಲ್ಲೇ ಹಾಕಿಟ್ಕೋತಾ ಇದ್ದೀನಿ ರ್ಯಾಕ್ ಡ್ರಾದಲ್ಲಿ ಈಸಿಯಾಗಿ ಸಿಗುತ್ತೆ ಅಂತೇಳಿ ಸಾಧ್ಯವಾದಷ್ಟು ಈ ಸ್ಲ್ಯಾಬ್ನ ನಾವು ಜಾಸ್ತಿ ಐಟಮ್ ಇಲ್ದಂಗೆ ಕಡಿಮೆ ಮಾಡ್ಕೊಂಬಿಟ್ರೆ ಕೆಲಸ ಮಾಡ್ಕೊಳ್ಳುವಾಗ ಈಸಿ ಅನಿಸುತ್ತೆ ಸ್ವಲ್ಪ ವೀಡಿಯೋ ಮಾಡೋದಕ್ಕೂ ಚ ಸರಿ ಹೋಗುತ್ತಂತೇಳಿ ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಣ ಅಂತಲೇ ರ್ಯಾಕಲ್ಲೆಲ್ಲ ಇಟ್ಕೋತಾ ಇದ್ದೀನಿ ನೋಡ್ಬೋದು ಇನ್ನು ಕೆಳಗಡೆ ಏನು ಪೇಪರ್ ಹಾಕಿ ಅಲ್ವಾ ಅದನ್ನೆಲ್ಲ ಮಾಡ್ತೀನಿ ಸದ್ಯದಲ್ಲೇ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳೋಣ ಒಂದೇ ಸರ್ತಿ ಅವಸರವಾಗಿ ಮಾಡೋಕ್ಕಾಗಲ್ಲ ನನಗೆ ಹಂಗಾಗಿ ನಿಧಾನವಾಗಿ ಮಾಡ್ಕೋತಾ ಇದ್ದೀನಿ ಈ ಪ್ಲೇಟ್ಸ್ಗಳೆಲ್ಲ ಬಟ್ಲುಗಳೆಲ್ಲ ಡೈಲಿ ಯೂಸ್ ಮಾಡೋಕ್ಕೆ ಬೇಕೇ ಬೇಕಾಗುತ್ತೆ ಇವೆಲ್ಲ ಸಡನ್ನಾಗಿ ಕೈ ಸಿಕ್ಬಿಡುತ್ತೆ ಈ ಥರ ರ್ಯಾಕಲ್ಲಿ ಇಟ್ಕೊಂಡ್ರಿ ಅಂತೇಳಿ ರ್ಯಾಕಿಗೆ ಇಟ್ಕೋತಾ ಇದ್ದೀನಿ ಇನ್ನು ಕೆಳಗಡೆ ಇನ್ನೊಂದು ರ್ಯಾಕ್ ಏನಿದೆ ನೋಡಿ ಅದಕ್ಕೆ ಜಾರ್ಗಳಿಟ್ಕೊಳ್ಳೋಣ ಅಂತೇಳಿ ಜಾರು ಮತ್ತು ಸ್ಪೂನ್ಗಳು ಈ ಥರದ್ದು ಇಟ್ಕೊಂಡ್ರೆ ಅದು ಕೂಡ ಸಡನ್ನಾಗಿ ಕೈ ಸಿಗುತ್ತೆ ಹಂಗಾಗಿ ಓಕೆ ಈಗೆಲ್ಲ ನೀಟಾಗಿ ಜೋಡಿಸಿದ್ದಾಯಿತು ತಟ್ಟೆ ಸ್ಟ್ಯಾಂಡಿಗೆ ಅಲ್ಲೇ ಇಟ್ಬಿಟ್ಟು ತಟ್ಟೆ ಕೂಡ ಜೋಡಿಸ್ತಾ ಇದ್ದೀನಿ ನೋಡಿ ಈ ಕೆಳಗಡೆ ಚಾರ್ ಇಟ್ಕೋಬೇಕು ಇವೆರಡಕ್ಕೆ ರೇಷನ್ ಇಟ್ಕೊಂಡಿದ್ದೀನಿ ಅದಾದಮೇಲೆ ಇನ್ನೂ ಅಕ್ಕಿನೇ ರುಬ್ಬಿರಲಿಲ್ಲ ಇವಾಗ ಅಕ್ಕಿ ರುಬ್ಬೋಣ ದೋಸೆಗೆ ಅಂತೇಳ್ಬಿಟ್ಟು ಇವಾಗ ಅಕ್ಕಿ ರುಬ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ನೋಡಿ ಅಡುಗೆ ಮನೆ ಚೂರು ಫ್ರೀ ಆಯಿತು ಇನ್ನೂ ಕೂಡ ಸ್ವಲ್ಪ ಫ್ರೀ ಮಾಡ್ಕೊಬೇಕು ಬಟ್ ಏನು ಮಾಡೋದು ಇಲ್ಲಿ ಸಾಕಾಗಲ್ಲ ಇಷ್ಟೇ ಸಾಕಾಗುತ್ತೆ ಇನ್ನು ಜಾಸ್ತಿ ಎಲ್ಲ ತಂದಿಟ್ಕೊಂಡು ಗಜ್ಜಿ ಬಿಜಿ ಮಾಡಿಕೊಂಡಷ್ಟು ಕ್ಲೀನ್ ಮಾಡಬೇಕಾದ್ರೆ ಹಿಂಸೆ ಅನಿಸುತ್ತೆ ಹಾಗಾಗಿ ಇಷ್ಟನ್ನ ಇಟ್ಕೊಂಡಿದ್ದೀನಿ ಅಕ್ಕಿ ಇವಾಗ ಏನಿತ್ತು ನೀರು ಅದನ್ನೆಲ್ಲ ಸೋಸ್ಕೊಂಡು ತಂದಿಟ್ಕೊಂಡಿದ್ದೀನಿ ಇವಾಗ ರುಬ್ಬಬೇಕು ಎರಡು ಪಾರ್ಟಾಗಿ ರುಬ್ಕೋತೀನಿ ಅಂದರೆ ಒಂದು ಸೋಮವಾರಕ್ಕೆ ಯೂಸ್ ಮಾಡೋದಕ್ಕೆ ಒಂದು ಪಾತ್ರೆಗೆ ಹಾಕಿಟ್ಕೋತೀನಿ ಮತ್ತು ಮ ಬುಧವಾರಕ್ಕೆ ಯೂಸ್ ಮಾಡೋದಕ್ಕೆ ಒಂದು ಪಾತ್ರೆಗೆ ಹಾಕಿಟ್ಕೋತೀನಿ ಸೋಮವಾರಕ್ಕೆ ಯೂಸ್ ಮಾಡೋಂಥದಕ್ಕೆ ಉಪ್ಪು ಹಾಕಿಟ್ಕೋತೀನಿ ಬುಧವಾರ ಯೂಸ್ ಮಾಡೋದಕ್ಕೆ ಉಪ್ಪಾಕಿಡೋಲ್ಲ ಫ್ರಿಜ್ಜಲ್ಲಿ ಇಡೋದಾದ್ರೆ ಉಪ್ಪಾಕಿಡಬಾರ್ದು ಉಪ್ಪಾಕಿಟ್ರೆ ಹುಳಿ ಬಂದುಬಿಡುತ್ತೆ ಹಾಗಾಗಿ ಉಪ್ಪು ಹಾಕ್ತೆ ಹಾಗೇ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮೇಲೆ ಯೂಸ್ ಮಾಡ್ಕೋಬೇಕಾದ್ರೆ ಉಪ್ಪು ಸೇರಿಸಿದ್ರೆ ಆಯಿತು ನಾನು ಅಕ್ಕಿ ರುಬ್ಬೇಕಾದ್ರೆ ಅವಲಕ್ಕಿ ಏನು ಹಾಕೋಲ್ಲ ಅನ್ನ ಇತ್ತು ಅನ್ನ ಹಾಕ್ತಾಯಿದ್ದೀನಿ ರೈಸ್ ಹಾಕ್ಕೊಂಡು ರುಬ್ಬಿದ್ರು ಕೂಡ ದೋಸೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಬ್ಬೊಬ್ಬರು ಅಕ್ಕಿ ಹಾಕ್ತಾರೆ ಸಾರಿ ಅವಲಕ್ಕಿ ಹಾಕ್ತಾರೆ ನಾನು ಕೂಡ ಅವಲಕ್ಕಿ ಅವಲಕ್ಕಿ ಹಾಕ್ತೀನಿ ಅನ್ನ ಏನಾದ್ರು ಇಲ್ಲ ಅಂದಾಗ ಅವಲಕ್ಕಿ ಹಾಕ್ತೀನಿ ಅನ್ನ ಏನಾದ್ರು ಜಾಸ್ತಿ ಉಳಿದಿದೆ ಅಂದಾಗ ರೊಟ್ಟಿಗೆ ಹಾಕೋತೀನಿ ಇಲ್ಲಾಂದರೆ ಈ ರೀತಿ ದೋಸೆಗೆ ಹಾಕ್ಕೊಂಡು ರುಬ್ಕೊತೀನಿ ಚೆನ್ನಾಗಾಗುತ್ತೆ ದೋಸೆ ಸಾಫ್ಟಾಗಿ ಹಿಟ್ಟರು ಮೇಲೆ ಸ್ವಲ್ಪ ಹೊತ್ತು ಮಹಾನಟಿ ಅಂತ ಬರುತ್ತೆ ನೋಡಿ ಆ ಪ್ರೋಗ್ರಾಮ್ ಇದ್ದೆ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಆ ಪ್ರೋಗ್ರಾಮು ಜಡ್ಜಸ್ ಕೂಡ ನಂಗೆ ಇಷ್ಟ ಆದರು ಅಲ್ಲಿರೋ ಕಂಟೆಸ್ಟೆಂಟ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಮಗೆ ಯಾರಿಗೆಲ್ಲ ಇಷ್ಟ ಅದು ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ಏನೋ ಒಂಥರ ಪ್ರೋಗ್ರಾಮು ಬರ್ತಾ ಬರ್ತಾ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಅದು ಸೊ ಹಾಗೆಯೇ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಬೇಗನೆ ಬಂದರು ಎಂಟು ಗಂಟೆಗೆ ಅಷ್ಟೊತ್ತಿಗೆ ಬಂದರು ಇವತ್ತು ಬೆಳಗ್ಗೆ ಅವರು ಊಟ ಮಾಡಿ ಹೋಗಿರಲಿಲ್ಲ ಅವರು ಬೇಗ ಹೋದ್ರಲ್ವ ಡ್ಯೂಟಿಗೆ ಹಂಗಾಗಿ ಊಟ ಮಾಡಿರಲಿಲ್ಲ ಮಧ್ಯಾಹ್ನ ಬರ್ತಾರೆ ಅಂಥೇಳಿ ಮಧ್ಯಾಹ್ನ ಕೂಡ ಫೋನ್ ಮಾಡಿದೆ ಮಧ್ಯಾಹ್ನ ಈ ಕಡೆ ಇಲ್ಲ ಇಲ್ಲ ಅಂದರೆ ಇದ್ದೆ ಅಂದರು ಸರಿ ಬೇಗ ಬಂದ್ರಲ್ವ ಬೇಗನೆ ಮುದ್ದೆ ಮಾಡಿಬಿಡೋಣ ಅಂಥೇಳಿ ಮುದ್ದೆ ಮಾಡಿದೆ ಮೀನ್ ಸಾಂಬಾರಿಗೂ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇವಾಗ ಫ್ರೈ ಮತ್ತು ಫ್ರೈ ಕೂಡ ಬಿಸಿ ಬಿಸಿ ಮಾಡಿಕೊಟ್ಟೆ ಬಿಸಿ ಬಿಸಿ ಫ್ರೈ ಮಾಡಿ ಈಗ ಸಾಂಬಾರು ಹಾಕಿ ಕೊಡ್ತಾ ಇದ್ದೀನಿ ತನಗೂ ಒಂದು ಚಿಕ್ಕದಾಗಿ ಮುದ್ದೆ ಮಾಡಿ ಕೊಡ್ತಾ ನೋಡೋಕೆ ಅಲ್ಲಿ ದೊಡ್ಡದಾಗಿ ಕಾಣುತ್ತೆ ಅದೇನು ತುಂಬ ದೊಡ್ಡದಿಲ್ಲ ಸ್ವಲ್ಪ ಚಿಕ್ಕದೆ ನಾನು ಒಂದು ಚಿಕ್ಕದಾಗಿ ಮುದ್ದೆ ಹಾಕ್ಕೊಂಡಿದ್ದೀನಿ ಮೂರು ಜನ ಇವಾಗ ಊಟ ಮಾಡ್ತಾ ಕೂತಿದ್ದೀವಿ ಹಾಗೆಯೇ ಒಂದಷ್ಟು ಕಮೆಂಟ್ಸ್ ಬಗ್ಗೆ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾಯಿದ್ದೆ ಈ ರೀತಿ ಎಲ್ಲ ಕಮೆಂಟ್ಸ್ ಬಂದಿದೆ ಅಂತೇಳಿ ಸಾರು ಬಗ್ಗೆ ಮನೆ ಸಾಂಬಾರು ಹೆಂಗಿತ್ತು ಚಹಾ ನಿಂಗೆ ಗಟ್ಟಿ ಸಾಂಬಾರು ಇಷ್ಟನಾ ತೆಳು ಸಾಂಬಾರು ಇಷ್ಟನಾ ಚಿನ್ನ ನಿಮಗೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಾ ಫ್ರೆಂಡ್ಸ್ ಏನು ಗೊತ್ತಾ ನಮಗೆ ತೆಳುವಾಗಿರಬೇಕು ಸಾಂಬಾರು ನಮಗೆ ತೆಳು ಸಾಂಬಾರು ಅಂದರೆ ತುಂಬ ಇಷ್ಟ ನಾವು ಗಟ್ಟಿಯಾಗಿ ಮಾಡ್ತೀವಿ ಒಂದೊಂದು ಸಲ ಆದರೆ ಅದು ಬೇರೆ ಮೆಥಡಲ್ಲಿ ಮಾಡ್ತೀನಿ ಮೀನು ಸಾಂಬಾರು ಬೀ ಆ ಥರ ಮೀನು ಸಾಂಬಾರು ಮಾಡಿದಾಗ ತೋರಿಸ್ತೀನಿ ನಿಮಗೆ ನನ್ನ ಹಸ್ಬೆಂಡ್ಗೆ ಅವರಮ್ಮ ಇದೇ ಥರ ತೆಳುವಾಗೆ ಮಾಡೋದು ಹಂಗಾಗಿ ಅವರಿಗೆ ಅದೇ ಥರ ತುಂಬ ಇಷ್ಟ ನಾನು ಹಂಗಾಗಿ ಅದೇ ಥರ ಮಾಡಿಕೊಡ್ತೀನಿ ನಿಂಗೆ ಇಷ್ಟ ಆಯ್ತಾ ಮನೆ ಸೂಪ್ರದಾಯಿತಾ ನನ್ನ ಹಸ್ಬೆಂಡಿಗಂತೂ ಮೀನು ಸಾರು ಅಂದರೆ ಪ್ರಾಣ ಜಿಲೇಬಿ ಮೀನು ಇದೇ ಥರ ನಾವು ಮಾಡೋದು ಇನ್ನು ಬಾಂಗ್ ಬೂತಾಯಿ ಮೀನು ಈ ತ ಇದೇ ಥರ ತೆಳುವು ಮಾಡಿಬಿಟ್ಟು ಬೂತಾಯಿ ಮೀನು ಅಕ್ಕಿ ಮಾಡಬೇಕು ಇನ್ನೂ ಸಖತ್ತಾಗಿರುತ್ತೆ ನಾನು ಈ ಥರ ತೆಳುವಾಗ ಮಾಡೋದು ನನ್ನ ಹಸ್ಬೆಂಡ್ಗೋಸ್ಕರ ಫ್ರೈ ಹೆಂಗಿದೆ ಮನೆ ಚೆನ್ನಾಯ್ತಾ ನಿಮ್ಮಮ್ಮ ಮಾಡೋ ಚೆನ್ನಾಗಿರ್ತಾ ನಾನು ಮಾಡೋ ಚೆನ್ನಾಯ್ತಾ ಈಗ ಹೆಂಗಿದೆ ನಿಮ್ಮಮ್ಮ ಮಾಡಿದ್ರ ಆಯಿತಾ ಕುಡಿಯೋಣ ಇವತ್ತು ಯೂನಿಫಾರ್ಮ್ಗಳೆಲ್ಲ ವಾಶ್ ಮಾಡಿ ಅದಾದಮೇಲೆ ಮತ್ತೆ ಬೆಡ್ ಸ್ಪ್ರೆಡ್ಡು ದಿವಾನ್ ಮೇಲಿರೋ ಕವರು ಅದನ್ನೆಲ್ಲ ವಾಶ್ ಮಾಡಿದ್ದೆ ಇವಾಗೆಲ್ಲ ಬೇರೆ ಆಗ್ತಾ ಇದ್ದೀನಿ ಆಗ್ಲೇ ಹಾಕೋಣ ಹಾಕೋಣ ಅಂತ ಅನ್ಕೊಂಡ್ರೆ ಈ ಕೆಲಸಗಳ ಮಧ್ಯೆ ಅದು ಇಲ್ಲ ಸೊ ಭಾನುವಾರ ಅಂತೀವಿ ಬಟ್ ಭಾನುವಾರ ಫ್ರೀ ಅನ್ನೋದಂತೂ ನಮಗಂತೂ ಇಲ್ಲ ಭಾನುವಾರನೇ ಜಾಸ್ತಿ ಕೆಲಸ ಇರುತ್ತೆ ಅಂತ ಅನಿಸುತ್ತೆ ನನಗೆ ನಿಮಗೂ ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ Green, green, this side. Look at this side. I don't have it. It's ready. Look at the bed cover. Good night.